ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಒಂದು ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೃಜನ್ ಲೋಕೇಶ್ ನಮಗೆಲ್ಲ ಗೊತ್ತೇ ಇದೆ ಸೃಜನ್ ಲೋಕೇಶ್ ಅವರು ಕಿರುತೆರೆ ಇಂಡಸ್ಟ್ರಿಯಲ್ಲಿ ಎಲ್ಲರನ್ನು ಬಹಳ ಎಂಟರ್ಟೈನ್ ಮಾಡ್ತಾ ಇದ್ದಾರೆ ಅವರ ಶೋಗಳನ್ನು ನೋಡಲಿಕ್ಕೆ ಜನ ಕಾಯ್ತಾ ಇರ್ತಾರೆ ಅವರ ಮಾತುಗಳನ್ನು ಕೇಳಲಿಕ್ಕೆ ಜನ ಕಾಯ್ತಾ ಇರ್ತಾರೆ ಆದರೆ ಈ ನಗುವಿನ ಹಿಂದೆ ಎಲ್ಲರನ್ನು ನಗಿಸುವ ಉದ್ದೇಶದ ಹಿಂದೆ ಒಂದು ದೊಡ್ಡ ನೋವಿದೆ ಅಂತ ಯಾರಾದರೂ ಊಹಿಸಲಿಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಬಟ್ ಆದರೂ ಕೂಡ ಅವರಲ್ಲಿ ಬಹಳಷ್ಟು ನೋವು ಇದೆ ಯಾಕಂದರೆ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಲೋಕೇಶ್ ಅವರ ಮಗ ಲೋಕೇಶ್ ಅವರು ಕನ್ನಡ ಸಿನಿಮಾ ರಂಗ ಕಂಡಂಥ ಅತ್ಯದ್ಭುತವಾದಂಥ ನಟ ರಂಗಭೂಮಿಯಲ್ಲೂ ಕೂಡ ಅವರ ಸಾಧನೆ ಅಪಾರವಾಗಿರುವಂಥದ್ದು ಸಹಜವಾಗಿ ಅವರ ಮಗ ಅಂತ ಅಂದಾಗ ಅವ್ರಿಗೊಂದು ರೆಡ್ ಕಾರ್ಪೆಟ್ ಇಂಡಸ್ಟ್ರಿಯಲ್ಲಿ ಸಿಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಎಲ್ಲರಲ್ಲೂ ಇರುತ್ತೆ ಬಹುಶಃ ಅವರಲ್ಲೂ ಕೂಡ ಅದು ಇತ್ತು ಅಂತ ಕಾಣುತ್ತೆ ಆದರೆ ಅದು ಹುಸಿಯಾಗಿತ್ತು ಬಹಳ ಕಷ್ಟಪಟ್ಟರು ಬಹಳ ಸ್ಟ್ರಗಲ್ ಮಾಡಿದ್ರು ಆಮೇಲೆ ಕಿರುತೆರೆಯಲ್ಲೂ ಕೂಡ ಅವರಿಗೆ ಅಂದ್ಕೊಂಡಂಥ ಮಟ್ಟದಲ್ಲಿ ಒಂದು ಯಶಸ್ಸು ಸಿಗಲಿಲ್ಲ ಅದಾದ ನಂತರ ತಮ್ಮದೇ ಆದಂಥ ಒಂದು ಪ್ರೊಡಕ್ಷನ್ ಹೌಸನ್ನು ಕಟ್ಕೊಳ್ಳೋದ್ರ ಮೂಲಕ ಒಂದಷ್ಟು ಜನಕ್ಕೆ ಕೆಲಸ ಕೊಟ್ಟು ತಾನೂ ಕೂಡ ಒಂದು ದುಡಿಮೆಯನ್ನು ಕಾಣ್ತಾ ಇರುವಂಥ ಒಬ್ಬ ಅತ್ಯದ್ಭುತವಾದಂಥ ಕಲಾವಿದ ಸೃಜನ್ ಲೋಕೇಶ್ ನಮ್ಗೆಲ್ರಿಗೂ ಗೊತ್ತು ಸೃಜನ್ ಲೋಕೇಶ್ ಅವರು ಯಾವುದೇ ಒಂದು ಫ್ಯಾಮಿಲಿ ರೌಂಡಲ್ಲಿ ಆಗಿರಲಿ ಎಲ್ಲೇ ಆಗಿರಲಿ ಅವರ ತಾಯಿ ಹೆಚ್ಚಾಗಿ ಕಾಣಿಸ್ಕೊಳ್ತಾರೆ ಹೊರತು ಅವರ ಪತ್ನಿ ಎಲ್ಲೂ ಕೂಡ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ ಯಾಕೆ ಏನಾಗಿದೆ ಸೃಜನ್ ಲೋಕೇಶ್ ಮತ್ತು ಪತ್ನಿಯ ನಡುವೆ ಎಲ್ಲವೂ ಸರಿ ಇದೆಯಾ ಎಷ್ಟೋ ಜನ ಸೃಜನ್ ಲೋಕೇಶ್ ಅವರ ವಿಡಿಯೋ ಕೆಳಗಡೆ ಕಮೆಂಟ್ಗಳನ್ನು ಹಾಕಿರ್ತಾರೆ ನಿಮ್ಮ ಪತ್ನಿ ಏನಾಗಿದ್ದಾರೆ ಯಾಕೆ ಅವರೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಸಹಜವಾಗಿ ಬಣ್ಣದ ಲೋಕ ಅಂತ ಅನ್ನಂಥ ಸಂದರ್ಭದಲ್ಲಿ ಅಲ್ಲಿ ರೆಕ್ಕೆ ಪುಕ್ಕ ಇಲ್ಲದಂಥ ಸುದ್ದಿಗಳು ಬಹಳಷ್ಟು ಹರಿದಾಡ್ತಾ ಇರುತ್ತೆ ಅದೇ ರೀತಿಯಾಗಿ ಇವರ ವಿಚಾರದಲ್ಲೂ ಕೂಡ ಹಲವಾರು ರೀತಿಯಾದಂಥ ಸುದ್ದಿ ಹರಿದಾಡ್ತಾ ಇದೆ ಆದರೆ ಸೃಜನ್ ಲೋಕೇಶ್ ಅವರು ಒಂದು ಸುಂದರವಾದಂಥ ಕುಟುಂಬ ಒಂದು ಸುಂದರವಾದಂಥ ಸಂಸಾರವನ್ನು ಕಟ್ಕೊಂಡಿದ್ದಾರೆ ಪತ್ನಿ ಜೊತೆ ತುಂಬ ಚೆನ್ನಾಗಿದ್ದಾರೆ ಎರಡು ಮುದ್ದಾದ ಗಂಡು ಮಕ್ಕಳಿದ್ದಾರೆ ಅವರ ಪತ್ನಿ ಗ್ರೀಷ್ಮಾ ಕೂಡ ಕಿರಿತಿರಿಯಲ್ಲಿ ಬಹಳ ಬ್ಯುಸಿಯಾಗಿದ್ದರು ಆದರೆ ಆದ ನಂತರದಲ್ಲಿ ಅವರು ಕಿರುತೆರಿಯಿಂದ ಹಿಂದೆ ಸರಿದಿದ್ದಾರೆ ಆದರೆ ಸಂಸಾರದ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಮನೆಯಲ್ಲಿದ್ದು ಮಕ್ಕಳನ್ನು ನೋಡಿಕೊಳ್ಳೋದ್ರ ಜೊತೆಗೆ ಮತ್ತು ಮಕ್ಕಳನ್ನು ನೋಡ್ಕೊಳ್ಳೋದ್ರ ಜೊತೆಗೆ ಪ್ರೊಡಕ್ಷನ್ ಹೌಸನ್ನು ಕೂಡ ಅವರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಒಂದು ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೂಡ ಸೃಜನ್ ಅವರು ಇನ್ವೆಸ್ಟ್ ಮಾಡಿರುವಂಥದ್ದು ಅದನ್ನು ಕೂಡ ಗ್ರೀಷ್ಮ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರು ಅದರಲ್ಲೆಲ್ಲ ಬ್ಯುಸಿ ಇದ್ದಾರೆ ತೆರೆ ಮೇಲೆ ಬ್ರೇಕ್ ತೆಗೆದುಕೊಂಡಿದ್ದಾರೆ ಹೊರತು ಅವರೂ ಕೂಡ ಬಹಳಷ್ಟು ಬ್ಯುಸಿ ಇದ್ದಾರೆ ಪತಿಗೆ ಸಾಥ್ ನೀಡ್ತಾ ಇದ್ದಾರೆ ಪತಿಯ ಕೆಲಸದಲ್ಲಿ ಅವರೂ ಕೂಡ ಕೈ ಜೋಡಿಸಿದ್ದಾರೆ ಸೃಜನ್ ಲೋಕೇಶ್ ಅವರು ತುಂಬ ಅಂದರೆ ಮದುವೆ ವಿಚಾರದಲ್ಲೂ ಕೂಡ ಬಹಳ ಮೆಚೂರ್ಡ್ ಆದಂಥ ಒಂದು ಡಿಸಿಷನನ್ನು ತೆಗೆದುಕೊಂಡಿದ್ರು ಯಾಕಂದರೆ ನಮಗೆಲ್ಲ ಗೊತ್ತೇ ಇದೆ ವಿಜಯಲಕ್ಷ್ಮಿಯವರ ಜೊತೆ ಅವರಿಗೆ ಎಂಗೇಜ್ಮೆಂಟ್ ಆಗಿರುತ್ತೆ ಅದಾದ ನಂತರದಲ್ಲಿ ಅದು ಬ್ರೇಕಪ್ ಆಗುತ್ತೆ ಸ್ವಲ್ಪ ದಿನಗಳ ನಂತರ ಅವರು ಗ್ರೀಷ್ಮ ಅವರ ಜೊತೆ ಮದುವೆ ಆಗ್ತಾರೆ ಸೊ ಆ ಸಂದರ್ಭದಲ್ಲಿ ತುಂಬ ಆದಂಥ ಒಂದು ಡಿಸಿಷನ್ ಇದಾಗಿತ್ತು ಗ್ರೀಷ್ಮ ಅವರು ಕೂಡ ಸೃಜನ್ ಅವರ ಒಂದು ಹಿಸ್ಟ್ರಿ ಏನಿತ್ತು ಅವರ ಒಂದು ಆ ಬ್ರೇಕಪ್ ಆಗಿರಬಹುದು ಆ ಲವ್ ಆ್ಯಂಡ್ ಬ್ರೇಕಪ್ ಆಗಿರಬಹುದು ಆ ಎಲ್ಲ ವಿಚಾರವನ್ನು ತಿಳಿದುಕೊಂಡು ಬಹಳ ಬ್ರಾಡ್ ಮೈಂಡೆಡ್ ಆಗಿ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ಜೀವನ ಕಟ್ಕೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬರ್ತಾರೆ ಅದರಂತೆ ತುಂಬ ಸಂತೋಷವಾದಂಥ ನೆಮ್ಮದಿಯ ಒಂದು ಬದುಕನ್ನು ಅವರು ಕಟ್ಕೊಂಡಿದ್ದಾರೆ